ನಿಮ್ ಕನ್ಸಿನ ವಿಷಯ ಎಲ್ಲ ಹೇಳಿದ್ರಿ, ಆದ್ರೆ ಬೇರೆ ಯಾವ ವಿಷಯನೂ ಹೇಳಲೇ ಇಲ್ಲ. ಅಂದ್ರೆ ಲೈಫ್ ಪಾರ್ಟ್ನರ್, ಜೀವನ ಸಂಗಾತಿ, ಮದುವೆ, ನೀವು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದೀರಾ? ಗಾಡಿ ನಿಲ್ಸಿ ನಿಲ್ಸಿ. ಅವರೇ, ನಾನ್ ಜಸ್ಟ್ ಜನರಲ್ ಆಗಿ ಕೇಳಿದ್ದು, ತಪ್ಪು ತಿಳ್ಕೊಂಬೇಡಿ. ಒಳ್ಳೆ ಮನ್ಸು ನಿಮ್ದು, ತಪ್ಪು ತಿಳ್ಕೊಳಕ್ಕೆ ಚಾನ್ಸ್ ಇಲ್ಲ. ಮತ್ ಗಾಡಿಯಿಂದ ಇಳಿದ್ ಬಿಟ್ರಿ. ನಾನು ಸೇರ್ಬೇಕಾದ ಲೊಕೇಶನ್ ಬಂತು, ಇಳ್ದೆ. ಅಷ್ಟೇನಾ? ಬರ್ತೀನಿ. ಅಪರ್ಣ ಅವರೇ, ಹಾಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ವಿಕ್ರಮ್ ಅವರೇ, ಫ್ರೆಂಡ್ಶಿಪ್ ಅಲ್ಲಿ ಯಾವ ರಹಸ್ಯನೂ ಇರಬಾರ್ದು ಅಂತಾರೆ. ನಾವು ಈಗ ತಾನೇ ಫ್ರೆಂಡ್ಸ್ ಆಗಿದ್ದೀವಿ. ಹೋಗ್ತಾ ಹೋಗ್ತಾ ನನ್ನ ಬಗ್ಗೆ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಎಕ್ಸ್ಕ್ಯೂಸ್ ಇರಲಿ. ಯಾ ಶೋರ್, ಐ ರೆಸ್ಪೆಕ್ಟ್ ಯುವರ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು, ಟೇಕ್ ಕೇರ್. ನೀವು ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬನ್ನಿ, ನಾನು ವೇಟ್ ಮಾಡ್ತಾ ಇರ್ತೀನಿ. ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ವಿಕ್ರಮ್ ಅವರೇ, ನನ್ನ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ, ಸೊ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಓಕೆ, ಬಾಯ್. ಸಾರಿ ಮೇಡಮ್. ಪರವಾಗಿಲ್ಲ ಬಿಡಿ ಅಣ್ಣ, ನಾನೇ ಸಾರಿ ಕೇಳಬೇಕು. ಟೀ ಎಲ್ಲ ಚೆಲ್ಲೋಯ್ತು. ಪರವಾಗಿಲ್ಲ ಬಿಡು, ತಂಗೆ ಬಾ. ಮಗ, ಬಿಸಿ ಬಿಸಿ ಟೀ, ಸಿಗರೇಟು. ಕುಡೀರಿ ಕುಡೀರಿ, ಒಳ್ಳೆ ಟೀ. ಟೀ ಸೂಪರ್ ಆಗಿದೆ. ಕಲ್ಗಜ್ ತರ ಅಂತೂ ಇರಲ್ಲ, ಟೀ ತರನೇ ಇರತ್ತೆ. ನೀವು ಚೆನ್ನಾಗಿ ಟೈಮ್ ಪಾಸ್ ಮಾಡಿಸ್ತೀರಾ ರೀ. ಇನ್ನೆಲ್ಲಿ, ನಿಮಗ್ ನಿಮ್ ಅಣ್ಣ ಸಿಕ್ಕದ ಮ್ಯಾಕೆ ಮತ್ತೆ ನಾವ್ ಹಿಂಗ್ ಕುಂತ್ಕೊಂಡ್ ಟೀ ಕುಡಿಯಕಾಯ್ತದ? ಕುಡಿದ್ರೆ ಏನಾಗುತ್ತೆ? ಅಣ್ಣ ಸಿಕ್ಕಿದ್ರೆ ಏನಂತೆ, ನಾವು ಟೀ ಕುಡಿಯೋದು ಬೇಡ ಅಂತಲ್ಲ. ಅದು ಸರಿನೇ. ನೀ ಏನಕ್ಕಿಂತ ಫೋನ್ ಮಾಡಿ ನೋಡಿ, ನಿಮ್ಮ ಅಣ್ಣಂಗೆ ಇವಾಗ ಮೋಸ್ಟ್ಲಿ ಬಿಡುವಾಗಿರ್ಬೋದು. ಹಲೋ. ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಲ್ಲ, ಪದೇ ಪದೇ ಯಾಕೆ ಫೋನ್ ಮಾಡಿ ನೆನ್ಪು ಮಾಡ್ತಿರ್ತೀಯ?
ಸರಿ ಸರಿ ಆಯ್ತು. ಆಗಸ್ಟಿನ ಮಾಡಕ್ ಬೇರೆ ಕೆಲಸ ಇಲ್ಲ, ಫೋನ್ ಮಾಡಿ ಮಾಡಿ ತಲೆ ತಿಂತಾನೆ. ಸ್ವಿಚ್ ಆಫ್ ಬೇಜಾರು ಮಾಡ್ಕೋಬೇಡ್ರಿ, ಚಾರ್ಜ್ ಗಿರ್ಜ್ ಇಲ್ದಂಗೆ ಫೋನ್ ಆಫ್ ಆಗಿರ್ತದೆ. ನೀವು ಟೀ ಕುಡೀರಿ, ಆಮೇಲೆ ಇನ್ನೊಂದ್ಸತಿ ಮಾಡಮ್ಮ ಕುಡೀರಿ. ಮಗ, ಅವ್ರು ಹೇಳಿದ್ರು ಅಂತ ನಂಬರ್ ಚೇಂಜ್ ಮಾಡ್ಬಿಟ್ಟಲ್ಲ, ಈಗ ನಮ್ ಪುಟ್ಟಿ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ, ಹೆದರ್ಕೊಳ್ಳಲ್ವಾ ಅವಳು? ಮೊದ್ಲು ಆ ಬಟ್ಟೆ ಅಂಗಡಿ ಡೀಲ್ ಮುಗಿದ, ಆಮೇಲೆ ಪುಟ್ಟಿನ ಹೇಗ್ ಹುಡುಕ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಮಗ, ಇದು ಭಾರಿ ಅನ್ಯಾಯ ಕಣ. ನಾನು ಕೇಳೋವರೆಗೂ ಪುಟ್ಟಿ ಫೋಟೋ ತೋರಿಸೋದೆ ಇಲ್ವಾ ನಿಮ್ಗೆ? ಏ ಮಗ, ಅದಕ್ಕೇನೋ ನನ್ನ ತಂಗಿ. ಈಗಷ್ಟೇ ಅವ್ರನ್ನ ನೋಡ್ದೆ ಕಣ. ಎಲ್ಲಿ ನೋಡ್ದೆ? ಅಲ್ಲಿ ಆ ಅಂಗಡಿನ. ಹಾ, ಎಲ್ಲಿ ಬಯಲಿ ಅಣ್ಣ? ಈ ಹುಡುಗಿ ನನ್ನ ತಂಗಿ. ಈಗ ತಾನೇ ಬಂದು ಹುಡುಗಿ ಇಲ್ಲೇ ಕೂತಿ ಟೀ ಕುಡಿತು. ಯಾವ ಕಡೆ ಹೋದ್ರಣ? ಸ್ಕೂಟ್ ಅಲ್ಲಿ ಈ ಕಡೆ ಹೋದ್ರು. ಥ್ಯಾಂಕ್ಸ್ ಅಣ್ಣ. ಮಿಸ್ ಆಗ್ಬಿಟ್ರಲ್ಲ ಬೈಟು. ಈ ಹಾಳದ ಗಾಡಿಗಳೆಲ್ಲ ಅಡ್ಡ ಬಂದು ಪುಟ್ಟಿ ಮಿಸ್ ಆಗಂಗಾಗೋಯ್ತು.
ಮಗ ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪುಟ್ಟಿ ಯಾರನ್ನಾರ ಲವ್ ಮಾಡ್ತಾ ಇದ್ಲ? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅವಳು ಒಬ್ಬ ಹುಡುಗನ ಜೊತೆ ಹೋಗಿದಲ್ವಾ? ಪುಟ್ಟಿ ಬೆಂಗಳೂರಿಗೆ ಕಾಲಿಟ್ಟಿರೋದ ಇವಾಗ. ಅವಳು ಇದಕ್ಕೆ ಮುಂಚೆ ಇಲ್ಲಿಗೆಲ್ಲ ಬಂದಿರಲ್ಲ ಕಣ, ನೀ ಹೇಳ್ತಿರೋ ತರ ಏನಿರಲ್ಲ. ಅಲ್ಲ, ಒಂದ್ ವೇಳೆ ಅವಳ ಜೊತೆ ಓದೋನ್ ಏನಾದ್ರೂ ಬೆಂಗಳೂರು ಹುಡುಗ ಆಗಿದ್ರೆ ಅಂತ. ಹಾಗೆಲ್ಲ ಚಾನ್ಸೇ ಇಲ್ಲ. ಆ ಹುಡುಗ ಬೇಕಾದ್ರೆ ಅವಳು ಕ್ಲಾಸ್ಮೇಟ್ ಆಗಿರ್ಬೋದು, ನಾನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮನೆಯಲ್ಲಿ ಅವಳು ಉಳ್ಕೊಂಡಿರ್ಬೋದು. ಅದ್ ಬಿಟ್ರೆ ಈ ಲವ್ ಅಂತ ಏನಿರಲ್ಲ ಬೈಟು. ಅದಂಗೆ ಅಷ್ಟು ಸ್ಟ್ರಾಂಗ್ ಆಗಿರ್ತೀಯ? ಯಾಕಂದ್ರೆ ಪುಟ್ಟಿ ನನ್ನ ಹತ್ರ ಏನು ಮುಚ್ಚಿಡಲ್ಲ. ಅವಳ ತಲೆಯಲ್ಲಿರೋದು ಎರಡೇ ಆಲೋಚನೆ, ಒಂದು ಅಣ್ಣ ಅಂದ್ರೆ ನಾನು, ಇನ್ನೊಂದು ಅವಳ ಕನಸು ಐ ಪಿ ಎಸ್ ಆಗ್ಬೇಕು ಅಂತ. ಇದು ಒಳ್ಳೆ ಚೆನ್ನಾಗಿದೆ ತಂಗಿ. ಪೊಲೀಸು ಅಣ್ಣ, ನಾನು ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ನೀನು ತಮಾಷೆ ಮಾಡಬೇಡ. ಲೇ ಬೈಟು, ಈ ವಸಂತ ಯಾರು ಅಂತ ಇಡೀ ಬೆಂಗಳೂರಿಗೆ ಗೊತ್ತು. ಬೈ ಚಾನ್ಸ್ ನನ್ನ ಅಣ್ಣಾಜಿ ಕಡೆಯವನು ಒಬ್ಬ ಗೂಂಡ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ, ಇಂಥ ಅಣ್ಣ ನನಗಿರೋದು ಅಂತ ನನ್ನ ಮುಖ ನಾನು ನೋಡಲ್ಲ. ಆಮೇಲೆ ನೆನ್ಸ್ಕೊಂಡ್ರೆ ಮೈಯೆಲ್ಲ ಪತ್ರಗುಡತ್ತೆ ಬೈಟು. ಏಯ್, ಯಾಕೆ ಯಾವಾಗಲೂ ಕೆಟ್ಟದನ್ನ ಯೋಚನೆ ಮಾಡ್ತೀಯ? ಕೂತ್ರೆ ನಿಂತ್ರೆ ಯಾವಾಗ್ಲೂ ತಂಗಿ ಬಗ್ಗೆನೇ ಯೋಚನೆ ಮಾಡೋ ಒಬ್ಬ ಅಣ್ಣಂಗೆ ದೇವ್ರು ಹಾಗೆಲ್ಲ ಕಷ್ಟ ಕೊಡಲ್ಲ, ಸುಮ್ಮನೆ ಇರು. ಆ ತರ ಏನು ಆಗಲ್ಲ ಬೈಟು. ನನ್ನ ತಂಗಿ ನನ್ನ ಅಸಹ್ಯವಾಗಿ ನೋಡಲ್ಲ ತಾನೆ? ಅವಳಿಗೆ ನಿನ್ನ ಬಗ್ಗೆ ಅಸಲಿ ವಿಷಯ ಗೊತ್ತಾಗಕ್ ಮುಂಚೆನೆ ಕ್ಯಾಚ್ ಹಾಕೊಂಬಿಡೋಣ. ಅದೇಗೋ ಯೋಚನೆ ಮಾಡೋಣ, ಏನೋ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಒಟ್ಟಿನಲ್ಲಿ ನಾವ್ ಹೆದರ್ಕೊಂಡಂಗ ಅವಳಿಗೇನು ತೊಂದರೆ ಆಗಿಲ್ಲ, ಅದು ಮುಖ್ಯ. ಹೌದು ಬೈಟು, ಅವಳು ಇಲ್ಲಿ ಸುರಕ್ಷಿತವಾಗಿದ್ದಾಳೆ ಅನ್ನೋದೇ ಗುಡ್ ನ್ಯೂಸ್ ಅಲ್ವಾ? ರಿಲ್ಯಾಕ್ಸ್ ಮಗ, ತಂಗಿ ಬೆಂಗಳೂರಿಗೆ ಬಂದಿದ್ದಾಳೆ ಅಂತ ನಮಗ್ ಗೊತ್ತು ಮಾಡಿದ ದೇವರಿಗೆ ಅವಳನ್ನ ನಿನ್ ಜೊತೆ ಸೇರ್ಸಕ್ ಗೊತ್ತಿರಲ್ವಾ? ಆರಾಮಾಗಿರು ನೀನು. ಶಪ್ಪ ಬರಪ್ಪ, ಅಗಸ್ಟ್ಯ ಫೋನ್ ಮೇಲೆ ಫೋನ್ ಮಾಡಿ ತಲೆ ತಿಂದ್ಬಿಟ್ಟ. ನಮ್ಮಲ್ಲೆ ಹೋಗ ರಂಗಪ್ಪ ಶೆಟ್ಟಿನ ಮಾತಾಡ್ಸ್ಕೊಂಬ ನಡಿ. ಸಾರಿ ಅಣ್ಣಾಜಿ, ಅದು ಬರ್ಬೇಕಾದ್ರೆ ಕೈ ಗಾಯವಾಗಿ. ವಸಂತನ ಕೈಗೆ ಏನಾಯ್ತು ಶಾಸ್ತ್ರಿ? ಏನಂದ್ರೆ ಅಣ್ಣಾಜಿ? ವಸಂತನ ಕೈಗೆ ಗಾಯ ಹೇಗಾಯ್ತು? ಬರ್ತಾ ಅದೇನೋ ಕೈ ಗಾಯ ಮಾಡ್ಕೊಂಡಂತೆ. ನೀವು ತಪ್ಪು ತಿಳಿಲ್ಲ ಅಂದ್ರೆ ನಿಮ್ಮನ್ನು ಮಾತು ಕೇಳಬೇಕಾಗಿತ್ತು. ಬೀದಿ ಬದಿಲಿ ಊಟಕ್ಕೋಸ್ಕರ ಹೊಡೆದಾಟ ಮಾಡ್ತಿದ್ದ ಕಾಲದಿಂದ ನಾನು ಬಿಸ್ನೆಸ್ ಟೈಕೂನ್ ಅನ್ನಿಸ್ಕೊಳ್ಳೋ ಕಾಲದವರೆಗೂ ನನ್ನ ಹೆಗಲಿಗೆ ಹೆಗಲಿ ನಿಂತಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ನೀನೇ ಶಾಸ್ತ್ರಿ. ಹೊರಗಿನ ಪ್ರಪಂಚಕ್ಕೆ ನಾನು ರಾಜ, ನೀನು ಮಂತ್ರಿ. ಮಾತಿಲ್ಲದೆ ಕೆಲಸ ಆಗಬೇಕು, ಇಶಾರೆಯಲ್ಲಿ ಕೆಲಸ ಮಾಡಬೇಕು, ಅದರ ಅಗತ್ಯ ಇದೆ. ಆದರೆ ನಮ್ಮ ಅಂತರಂಗ ಜಗತ್ತಿನಲ್ಲಿ ನಾನು ಅದೇ ಹಳೆ ಅಣ್ಣಾಜಿ, ನೀನು ಅದೇ ಹಳೆ ಶಾಸ್ತ್ರಿ. ಮುಕ್ತನಾಗಿ ಮಾತಾಡೋ ಎಲ್ಲ ಅಧಿಕಾರ ನಿನಗಿದೆ ಶಾಸ್ತ್ರಿ. ಅಣ್ಣಾಜಿ, ಇತ್ತೀಚೆಗೆ ನೀವು ವಸಂತನ ಮೇಲೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರ ಅಂತ ನನ್ನ ಅನುಮಾನ. ವಸಂತನ ಮೇಲೆ ನಾನು ನಿಮ್ಗೇನು ಹೇಳಬೇಕಾಗಿಲ್ಲ. ವಸಂತ ಪ್ರಾಣ ಕೊಡು ಅಂತಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಾಣ ಬಿಟ್ಬಿಡ್ತಾನ ಅವನು. ಅಂತ ಹುಡುಗನ ಬಗ್ಗೆ ಅಗಸ್ತ್ಯ ಕೇವಲವಾಗಿ ಮಾತಾಡೋದು, ಅದನ್ನ ನೀವು ನೋಡಿದ್ರೆ ನೋಡ್ದಿರೋ ಹಾಗೆ ಸುಮ್ಮನೆ ಇರೋದು, ಇದೆಲ್ಲ ನನಗೆ ಕಸಿವಿಸಿ ಆಗ್ತಾ ಇದೆ ಅಣ್ಣಾಜಿ. ಈಗಲೂ ನೋಡಿ, ಅದು ಯಾವುದೋ ಚಿಲ್ಲರ ಕೆಲಸನ ವಸಂತನಿಗೆ ಹೇಳಿ ಅವಮಾನ ಮಾಡಿದ್ದಾನೆ. ನನಗೆಲ್ಲ ಗೊತ್ತಿದೆ ಶಾಸ್ತ್ರಿ. ನೀನೇ ಹೇಳದ್ಯಲ್ಲ ಅಗಸ್ತ್ಯನಿಗೆ ವಸಂತನ ಮೇಲೆ ಅಸೂಯೆ ಅಂತ.
ಅದಾಗಲ್ಲ ಅಣ್ಣಾಜಿ. ಅದು ನಿಜಾನೇ ಶಾಸ್ತ್ರಿ. ಹಾಗಂತ ಅವನು ಮಾಡಿದ್ದೆಲ್ಲ ಸರಿ ಅನ್ನೋ ಋತುರಾಷ್ಟ್ರ ಅಪ್ಪ ಅಲ್ಲ ನಾನು. ಎಲ್ಲವನ್ನು ಒಂದು ಎಚ್ಚರಿಕೆ ಕಣ್ಣಿಂದಾನೆ ನೋಡ್ತಾ ಇದ್ದೇನೆ. ತೀರಾ ಮಿತಿ ಮೀರಿದಾಗ ಅವನನ್ನು ಹೇಗೆ ದಾರಿಗೆ ತರಬೇಕು ನನಗೆ ಗೊತ್ತಿದೆ. ಒಬ್ಬ ಅಪ್ಪನಾಗಿ ಅದು ನನ್ನ ಕರ್ತವ್ಯ ಕೂಡ. ಇನ್ನು ವಸಂತನ ಬಗ್ಗೆ ನನ್ನ ಮನಸ್ಸಿನಲ್ಲಿರೋ ಭಾವನೆ ಹೇಳಕ್ಕೆ ಶುರು ಮಾಡಿದ್ರೆ ಅಗಸ್ತ್ಯನ ಅಸೂಯೆ ದ್ವೇಷವಾಗಿ ಬದಲಾಗುತ್ತೆ. ಹಾಗಾದರೆ ಅದು ಅಗಸ್ತ್ಯನ ಪ್ರಾಣಕ್ಕೂ ಸಂಚಕಾರ, ವಸಂತನ ಪ್ರಾಣಕ್ಕೂ ಸಂಚಕಾರ. ನನಗೆ ಅವರಿಬ್ಬರೂ ಮುಖ್ಯನ ಶಾಸ್ತ್ರಿ. ಅಣ್ಣಾಜಿ, ವಸಂತನ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ಕಡೆ ಪಕ್ಷ ಅವನ ಪರ್ಸನಲ್ಲ ಕರೆದು ಒಂದೆರಡು ಒಳ್ಳೆ ಮಾತು ಹೇಳ್ಬೋದಲ್ಲ. ಅವನ ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ರೆ ನಮ್ಮ ಫೀಲ್ಡಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದು ಎಸ್ ಮಾಡೋಕ್ಕಾಗತ್ತಾ ಶಾಸ್ತ್ರಿ? ಖಂಡಿತ ಇಲ್ಲ. ಸ್ವಲ್ಪ ಯಾವ ಮರೆದ್ರೆ ಜೊತೆಲಿರೋರೇ ಚಾಕು ಹಾಕ್ಬಿಡ್ತಾರೆ. ಅದಕ್ಕೆ ನಮ್ಮ ಎಚ್ಚರದಲ್ಲಿ ನಾವಿದ್ದು ನಮ್ಮ ಸಾಮ್ರಾಜ್ಯನ ನಾವು ಕಾಪಾಡಿಕೊಳ್ಬೇಕು. ಎಲ್ಲರ ಜೊತೆ ಒಂದು ಅಂತರ ಬೆಳೆಸಬೇಕು, ಎಲ್ಲವನ್ನು ಸಂಭಾಳಿಸಬೇಕು. ಅದು ನನ್ನ ಮಗ ಅಗಸ್ತ್ಯನಾದರೂ ಸರಿನೇ, ಮಗನಂತೆ ಇರೋ ವಸಂತನಾದರೂ ಸರಿ. ನಾವು ಬಲವಾಗಿದ್ರೇನೆ ಎಲ್ಲ ಅಲ್ವಾ ಶಾಸ್ತ್ರಿ? ಸತ್ಯವಾದ ಮಾತು, ಸತ್ಯವಾದ ಮಾತು. ನಿಮ್ಮ ಚಾಣಾಕ್ಷತೆ, ಬುದ್ಧಿವಂತಿಕೆ, ಒಳ್ಳೆ ಮನಸ್ಸಿರೋದ್ರಿಂದಾನೆ ನೀವು ಅಣ್ಣಾಜಿ ಆಗಿರೋದು, ಈ ಪ್ರಪಂಚನ ಆಳ್ತಾ ಇರೋದು. ನಿಮ್ಮ ನಡವಳಿಕೆ, ನಿಮ್ಮ ಯೋಚನೆ ಎಲ್ಲ 100% ಕರೆಕ್ಟ್ ಅಣ್ಣಾಜಿ. ಇದು ಗಾಂಧೀಜಿಯವರು ಬಾಲ್ಯದಲ್ಲಿ ಉಡ್ತಿದ್ದ ಬಟ್ಟೆಗಳು. ಇದು ಅವರು ಬ್ಯಾರಿಸ್ಟರ್ ಕಲಿಕೆಗೋಸ್ಕರ ಲಂಡನ್ ಅಲ್ಲಿ ಇದ್ದಾಗ ಹಾಕೊಳ್ತಿದ್ದ ಬಟ್ಟೆಗಳು. ಇದು ಅವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿ ವೃತ್ತಿ ಪ್ರಾರಂಭ ಮಾಡ್ತಿದ್ದಾಗ ಹಾಕೊಳ್ತಿದ್ದ ಬಟ್ಟೆಗಳು. ಇದು ಭಾರತದ ಸಂಗ್ರಾಮಕ್ಕೆ ಹೋರಾಟಕ್ಕೆ ಹಿಳಿದಾಗ ಹಾಕೊಳ್ತಿದ್ದ ಬಟ್ಟೆಗಳು. ಒಟ್ಟಿನಲ್ಲಿ ಗಾಂಧೀಜಿಯವ್ರ ಬದುಕನ್ನ ಕಟ್ಕೊಡು ಪ್ರಯತ್ನ ಮಾಡ್ತಿದ್ದೀರಾ? ಹೌದಮ್ಮ, ಇದು ಗಾಂಧಿ ಜಯಂತಿಗೆ ಸ್ಕೂಲ್ನವರು ಆರ್ಡರ್ ಮಾಡಿರೋ ಪ್ಯಾಟರ್ನ್. ಎಲ್ಲವೂ ಖಾದಿಲೇ ಇರಬೇಕು. ಖಾದಿ ನಮ್ಮ ದೇಶದ ಉಡುಗೆ, ಅದನ್ನ ನಾವು ಇನ್ನಷ್ಟು ಪ್ರಮೋಟ್ ಮಾಡಬೇಕು. ಖಂಡಿತ ಶೆಟ್ರೆ, ಮಾಡೋಣ. ಈ ಫಂಕ್ಷನ್ಗೆ ದೊಡ್ಡ ದೊಡ್ಡ VIPಗಳೆಲ್ಲ ಬರ್ತಿದ್ದಾರೆ. ನಿನ್ ಮಾಡೋ ಡಿಸೈನು ಅವ್ರಿಗೆಲ್ಲ ಎಷ್ಟು ಇಷ್ಟ ಆಗಿರ್ಬೇಕು ಅಂದ್ರೆ ಮುಂದೆ ಅವ್ರ ಎಲ್ಲ ಆರ್ಡರ್ಸ್ ನಿನಗೆ ಕೊಡೋ ಹಾಗಿರ್ಬೇಕು. ಡೆಫಿನೆಟ್ಲಿ. ನನ್ನಂತ ಅಪ್ಕಮಿಂಗ್ ಡಿಸೈನರ್ಗೆ ನೀವು ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀರಾ. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನು ಅಡ್ವಾನ್ಸ್ ಕೊಡ್ತೀನಿ. ಇದರಲ್ಲಿ 25,000 ರೂಪಾಯಿ ಇದೆ, ಉಳಿದದನ್ನ ಆಮೇಲೆ ಸೆಟ್ಲ್ ಮಾಡ್ಕೊಳ್ಳೋಣ.
ತಾವು ತಲೆ ಹಾಕದೆ ಹೋದ್ರೆ ಒಳ್ಳೇದು. ಅವೆಲ್ಲ ಆಗಲ್ಲ, ನಾನ್ ತಡದೆ ತಡಿತೀನಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮಂತರ ಅಡ್ಡ ಬಂದ್ರೆ ಅವನು ಕೊಡಬೇಕಾಗಿರೋ ದುಡ್ಡನ್ನ ನೀನ್ ಮಡಗು. ಉಳ್ದಿದ್ದನ್ನ ನಾಳೆ ಸಂಜೆ ಒಳಗೆ ಸೆಟ್ಲ್ ಮಾಡಬೇಕು, ಇಲ್ಲ ಅಂದ್ರೆ ನಾಳೆ ಪೆಟ್ರೋಲ್ ತಗೊಂಡ್ಬಂದು ನಿನ್ನ ಅಂಗಡಿನೇ ಸುಟ್ಟಾಕ್ಬಿಡ್ತೀನಿ.